Hello everyone. Consider the following statements. Black buck is found in central, western and southern India. Bishnoi community is known for its efforts in conservation of black bucks. It is the state animal of Andhra Pradesh. It is nocturnal in nature. Nocturnal andre ratri hotto active agiruvanta pranigalu anta. Okay, so black buck, Krishna mruga, it is found in ಸೆಂಟ್ರಲ್, ವೆಸ್ಟರ್ನ್ ಆ್ಯಂಡ್ ಸದರ್ನ್ ಇಂಡಿಯಾ. ಕರೆಕ್ಟು. ಬಿಷ್ನಾಯ್ ಕಮ್ಯುನಿಟಿ, ಇಟ್ ಇಸ್ ಇನ್ ರಾಜಸ್ಥಾನ್. ಇದೊಂದು ಟ್ರೈಬ್ ರಾಜಸ್ಥಾನಲ್ಲಿ. ದೇ ಆರ್ ದಿ ಸೇವಿಯರ್ಸ್ ಆಫ್ ಬ್ಲ್ಯಾಕ್ ಬಕ್ ಇನ್ ರಾಜಸ್ಥಾನ್. ಓಕೆ, ಇಟ್ ಇಸ್ ದ ಸ್ಟೇಟ್ ಆ್ಯನಿಮಲ್ ಆಫ್ ಆಂಧ್ರ ಪ್ರದೇಶ್. ಸೊ ಆಂಧ್ರ ಪ್ರದೇಶ್ದು ಸ್ಟೇಟ್ ಆ್ಯನಿಮಲ್ಲು. ಇಟ್ ಇಸ್ ನಾಕ್ಟರ್ನಲ್ ಇನ್ ನೇಚರ್. ಸೊ ಇಟ್ ಇಸ್ ನಾಟ್ ನಾಕ್ಟರ್ನಲ್ ಇನ್ ನೇಚರ್. ಸೊ ರಾತ್ರಿ ಹೊತ್ತು ಆ್ಯಕ್ಟಿವ್ ಅಲ್ಲ, ಇಟ್ ವಿಲ್ ಬಿ ಆ್ಯಕ್ಟಿವ್ ಡ್ಯೂರಿಂಗ್ ಡೇ. It is not nocturnal. So the correct answer is 1, 2 and 3 only. Consider the following statements about Gangetic River Dolphin. It is the national aquatic animal of India. So idina onesari prelims alli kelidru, KS prelims alli. Which of the following animals is the national aquatic animal of India anta. So ee sari ashtu simple aga kandita kelalla. So which of the consider the following statements. Gangetic dolphin, it is the national aquatic animal of India. It is also known as suzu. It has very poor eyesight. Major threat for gangetic dolphins enenu? ಪೊಲ್ಯೂಷನ್, ಕನ್ಸ್ಟ್ರಕ್ಷನ್ ಆಫ್ ಬ್ಯಾರೇಜಸ್. ಬ್ಯಾರೇಜಸ್ ಅಂದರೆ ಅಡ್ಡಗೋಡೆ ಕಟ್ಟೋದು, ಡ್ಯಾಮ್ಸ್ ಕಟ್ಟೋದು. ಹೆವಿ ಸಿಲ್ಟೇಷನ್, ಓಕೆ, ತುಂಬ ಸಿಲ್ಟ್ ಕಲೆಕ್ಟ್ ಆಗೋದು. ಸೊ ಇದೆಲ್ಲದೂ ಕೂಡ ಇಟ್ ಈಸ್ ಅ ದೇ ಆರ್ ದಿ ಥ್ರೆಟ್ ಫಾರ್ ಗ್ಯಾಂಜೆಟಿಕ್ ಡಾಲ್ಫಿನ್ಸ್. ಇದಲ್ಲದೆ ಫಿಶಿಂಗ್ ಮಾಡಬೇಕಾದ್ರೆ ನೆಟ್ಟಲ್ಲಿ ಬೈ ಮಿಸ್ಟೇಕ್ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಸು ಕೂಡ ಸೇರಿಕೊಂಡು ಅವು ಸತ್ತು ಹೋಗ್ತವೆ. ಓಕೆ, ಇವನ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಥ್ರೆಟ್. ದೇ ಗೆಟ್ ಎಂಟ್ಯಾಂಗಲ್ಡ್ ಇನ್ ದಿ ಫಿಶಿಂಗ್ ನೆಟ್ಸ್. ಓಕೆ, ಸೊ ಇದೆಲ್ಲದೂ ದೇ ಆರ್ ಜೊತೆಗೆ ದೇ ಆರ್ ಬ್ಲೈಂಡ್. They have very poor eyesight. So, ಹಾಗಾಗಿ ಅವ್ರಿಗೆ ಕರೆಕ್ಟಾಗಿ ಕಾಣಿಸಲ್ಲ ಎಲ್ಲಿ ಮೂವ್ ಆಗ್ತಿದ್ದೀವಿ ಅಂತ. ಸೊ ಈ ಎಲ್ಲವೂ ದೇ ಆರ್ ಟ್ರೂ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್. ಸೊ ದ ಆನ್ಸರ್ ಇಸ್ ಆಲ್ ಆಫ್ ದಿ ಎಬ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ವೆಟ್ಲ್ಯಾಂಡ್ಸ್. ವೆಟ್ಲ್ಯಾಂಡ್ಸ್ ಬಗ್ಗೆ ಸ್ಟೇಟ್ಮೆಂಟ್ಸ್. ರಾಮ್ಸಾರ್ ಕನ್ವೆನ್ಷನ್ ಇಸ್ ಅ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ವಿಚ್ ಈಸ್ ಲೀಗಲಿ ಬೈಂಡಿಂಗ್ ಟ್ರೀಟಿ. ಸೊ ರಾಮ್ಸಾರ್ ಕನ್ವೆನ್ಷನ್ 1971 ರಾಮ್ಸಾರಲ್ಲಿ ಸೈನ್ ಮಾಡಿದ್ರು. ರಾಮ್ಸಾರ್ ಇಸ್ ಇನ್ ಇರಾನ್. ಓಕೆ, ಇಟ್ ಇಸ್ ದಿ ಓನ್ಲಿ ಕನ್ವೆನ್ಷನ್ ದಟ್ ಡೀಲ್ಸ್ ವಿತ್ ವೆಟ್ಲ್ಯಾಂಡ್ಸ್. ಸೊ ಇದನ್ನು ಸೈನ್ ಮಾಡಿದ್ರೆ ಇಟ್ ಇಸ್ ಅ ಲೀಗಲಿ ಬೈಂಡಿಂಗ್ ಟ್ರೀಟಿ. ಓಕೆ, ನೆಕ್ಸ್ಟು. ಮಾಂಟ್ರಿಯಕ್ಸ್ ರೆಕಾರ್ಡ್ ಗೀಸ್ ಡೀಟೇಲ್ಸ್ ಆಫ್ ವೆಟ್ಲ್ಯಾಂಡ್ಸ್ ವೇರ್ ದೇರ್ ಹ್ಯಾಸ್ ಬೀನ್ ಆರ್ ಲೈಕ್ಲಿ ಟು ಬಿ ಅಡ್ವರ್ಸ್ ಎಕಲಾಜಿಕಲ್ ಚೇಂಜಸ್. ಸೊ ಮಾಂಟ್ರಿಯಕ್ಸ್ ರೆಕಾರ್ಡ್ ಅನ್ನೋದು ರಾಮ್ಸಾರ್ ಕನ್ವೆನ್ಷನ್ದು ಒಂದು ಭಾಗ. ಓಕೆ, ಜಸ್ಟ್ ಲೈಕ್ ಒಂದು ಅಪೆಂಡಿಕ್ಸ್ ಇದ್ದಂಗೆ ರಾಮ್ಸಾರ್ ಕನ್ವೆನ್ಷನಲ್ಲಿ. ಸೊ ರಾಮೋಂಡ್ರಿಯಕ್ಸ್ ರೆಕಾರ್ಡ್ ಏನು ಹೇಳುತ್ತೆ, ಯಾವ್ಯಾವ ವೆಟ್ಲ್ಯಾಂಡ್ಸಲ್ಲಿ ಅಡ್ವರ್ಸ್ ಅಂದರೆ ಇರೋದು ಎಕಲಾಜಿಕಲ್ ಚೇಂಜಸ್ ಆಗ್ತಿರೋದು. ಓಕೆ, ಸೊ ಎನ್ವಿರಾನ್ಮೆಂಟಿಗೆ ಏನಾದರೂ ಹಾರ್ಮ್ ಆಗ್ತಾ ಇರೋದು. ಸೊ ಆ ಥರ ಈಗಾಗಲೇ ಆಗ್ತಾ ಇದೆ ಅಥವಾ ಮುಂದಕ್ಕೆ ಆಗ್ಬೋದು ಅಂತ ಗೆಸ್ ಮಾಡಿರೋಂಥ ಪ್ಲೇಸಸ್ಸು ಮಾಂಟ್ರಿಯಕ್ಸ್ ರೆಕಾರ್ಡಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ಇದೆರಡು ಆನ್ಸರ್ಸು. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಕೋರ್ಸ್ ಗಿವನ್ ಬಿಲೋ. ಸೊ ಇದೆರಡು ಸ್ಟೇಟ್ಮೆಂಟ್ಸು ಕೂಡ ಕರೆಕ್ಟ್. ಸೊ ದ ಆನ್ಸರ್ ಇಸ್ 1 and 2. ಸಿ, ರಾಮ್ಸಾರ್ ಕನ್ವೆನ್ಷನ್ ಆ್ಯಂಡ್ ವೆಟ್ಲ್ಯಾಂಡ್ಸ್, ದೇ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಯುವರ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ಯುವರ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಇವಾಗ ಎಷ್ಟು ವೆಟ್ಲ್ಯಾಂಡ್ಸ್ ಇದೆ, ಪ್ಲಸ್ ಇವಾಗ ಕರ್ನಾಟಕದಲ್ಲಿ ಮುಂಚೆ ಒಂದೇ ಒಂದು ವೆಟ್ಲ್ಯಾಂಡ್ ಇತ್ತು, ಯಾವುದು? ರಂಗನ್ತಿಟ್ಟು, ರಾಮ್ಸಾರ್ ಸೈಟ್ ಆಗಿತ್ತು. ಇವಾಗ ಇನ್ನೂ ಸೈಟ್ಸ್, ಇನ್ನೂ 3 ಸೈಟ್ಸ್ನ ಆ್ಯಡ್ ಮಾಡಿದ್ದಾರೆ ರಾಮ್ಸಾರ್ ಸೈಟ್ಸಿಗೆ. ಸೊ ಅದನ್ನೆಲ್ಲ ನೀವು ನೀಟಾಗಿ ನೋಡ್ಕೊಬೇಕು. ಸೊ ಪ್ರಿಲಿಮ್ಸಿಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ಕೋರಲ್ ರೀಫ್ಸ್, ಅಂದರೆ ಹವಳಗಳು, ಕೋರಲ್ ರೀಫ್ಸ್. ಕೋರಲ್ ಡೆಪಾಸಿಟ್ಸ್ ಆರ್ ಯೂಶ್ವಲಿ ಮೇಡ್ ಅಪ್ ಆಫ್ ಕ್ಯಾಲ್ಷಿಯಂ ಕಾರ್ಬೋನೇಟ್. ಸೊ ಹವಳಗಳು, ದೇ ಆರ್ ಮೇಡ್ ಆಫ್ ಕ್ಯಾಲ್ಷಿಯಂ ಕಾರ್ಬೋನೇಟ್ಸ್. ದೇರ್ ಆರ್ ನೋ ಕೋರಲ್ ರೀಫ್ ಫಾರ್ಮೇಷನ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಕೋರಲ್ ರೀಫ್ ಫಾರ್ಮೇಷನ್ಸೇ ಇಲ್ವಂತೆ. ವಾರ್ಮ್ ಟ್ರಾಪಿಕಲ್ ಓಷನ್ಸ್ ಆರ್ ಸೂಟಬಲ್ ಫಾರ್ ದ ಗ್ರೋತ್ ಆಫ್ ಕೋರಲ್ ಆರ್ಗ್ಯಾನಿಸಮ್ಸ್. ಸೊ ಕೋರಲ್ ರೀಫ್ಸ್ ಫಾರ್ಮೇಷನ್ಗೆ ಕೆಲವು ಕಂಡೀಷನ್ಸ್ ಇದೆ. ಓಕೆ, ಸೊ ಅದರಲ್ಲಿ ಈ ವಾರ್ಮ್ ಟ್ರಾಪಿಕಲ್ ಓಷನ್ಸ್ ಕೂಡ ಒಂದು. ಬಟ್ ಕೋಲ್ಡ್ ಏರಿಯಾಸಲ್ಲೂ ಕೂಡ ಕೋರಲ್ ರೀಫ್ಸ್ ಇರುತ್ತೆ, ಅದಕ್ಕೆ ಹಾರ್ಡ್ ಕೋರಲ್ ರೀಫ್ಸ್ ಅಂತ ಹೇಳ್ತಾರೆ. ಸೊ ಹಾರ್ಡ್ ಕೋರಲ್ ರೀಫ್ಸು, ಸಾಫ್ಟ್ ಕೋರಲ್ ರೀಫ್ಸು, ಆ ಥರ ಬೇರೆ ಬೇರೆ ಟೈಪ್ಸ್ ಬರುತ್ತೆ. ಸೊ ಕೋರಲ್ ಡೆಪಾಸಿಟ್ಸು ಕ್ಯಾಲ್ಷಿಯಂ ಕಾರ್ಬೋನೇಟಿಂದ ಆಗಿರುತ್ತೆ. ಸೊ ಕೋರಲ್ಸ್ ಅಂದರೆ ಏನೇನಿರುತ್ತೆ ಕೋರಲ್ಸಲ್ಲಿ? ಕೋರಲ್ ಪಾಲಿಪ್ ಇರುತ್ತೆ, ಪ್ಲಸ್ ಝೂಜಾ ಅಂತಲೇ ಇರುತ್ತೆ, ಅಂದರೆ ಇಟ್ ಇಸ್ ಅ ಆಲ್ಗೆ. ಓಕೆ, ಸೊ ಝೂಜಾ ಅಂತಲೇ ಆಲ್ಗೆ ಇರುತ್ತಲ್ಲ, ಸೊ ಅದು ಫುಡ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕೋರಲ್ ಪಾಲಿಪ್ ಅನ್ನೋ ಆರ್ಗ್ಯಾನಿಸಮು ಕೋರಲ್ಸ್ನ ಬಿಲ್ಡ್ ಮಾಡಿ ಝೂಜಾ ಅಂತಲೇಗೆ ಶೆಲ್ಟರ್ ಕೊಡುತ್ತೆ. ಓಕೆ, ಸೊ ಝೂಜಾ ಅಂತಲೇ ಏನು ಕಲರ್ ಇರುತ್ತೆ ಆ ಕಲರ್ ಪಾಲಿಪಿಗೆ ಬರುತ್ತೆ.
ಓಕೆ. ಸೊ ದಿಸ್ ಇಸ್ ಕೋರಲ್. ಸೊ ದೇ ಹ್ಯಾವ್ ಅ ಸಿಂಬಯೋಟಿಕ್ ರಿಲೇಷನ್ಶಿಪ್. ಸೊ ಕೋರಲ್ಸ್ ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಸಿಂಬಯೋಟಿಕ್ ರಿಲೇಷನ್ಶಿಪ್. ಅಂದರೆ ಪಾಲಿಪ್ ಅಂಡ್ ಝೂಸ್ ಅಂತಲೇ ದೇ ಆರ್ ಡಿಪೆಂಡೆಂಟ್ ಅಪಾನ್ ಈಚ್ ಅದರ್ ಮ್ಯೂಚುವಲಿ ಫಾರ್ ದಿಯರ್ ಸರ್ವೈವಲ್. ಓಕೆ. ಸೊ ಇಂಡಿಯಾದಲ್ಲಿ ಕೋರಲ್ ರೀಫ್ ಫಾರ್ಮೇಷನ್ಸ್ ಎಲ್ಲೆಲ್ಲಿದೆ, ಗಲ್ಫ್ ಆಫ್ ಮನ್ನಾರ್, ಪಾಕ್ ಬೇ ತಮಿಳ್ನಾಡು ಹತ್ರ, ಪ್ಲಸ್ ಲಕ್ಷದ್ವೀಪ್ ಐಲ್ಯಾಂಡ್ಸು, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸು. ಸೊ ಇಲ್ಲ ಎಲ್ಲ ಕಡೆ ಕೋರಲ್ ರೀಫ್ ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಓಕೆ. ಸೊ ಸ್ಟೇಟ್ಮೆಂಟ್ 2 ಇಸ್ ರಾಂಗ್, ಅದರ್ ದ್ಯಾನ್ ದಟ್ 1 and 3 ಆರ್ ಕರೆಕ್ಟ್. ಸೊ ದ ಆನ್ಸರ್ ಇಸ್ ಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಓಜೋನ್ ಲೇಯರ್. ಇಟ್ ಇಸ್ ನ್ಯಾಚುರಲಿ ಫೌಂಡ್ ಇನ್ ದಿ ಸ್ಟ್ರಾಟೋಸ್ಫಿಯರ್. ಸೊ ನ್ಯಾಚುರಲ್ ಆಗಿ ಓಜೋನ್ ಲೇಯರ್ ಎಲ್ಲಿರುತ್ತೆ? ಸ್ಟ್ರಾಟೋಸ್ಫಿಯರ್ ಅಲ್ಲಿರುತ್ತೆ. ಸ್ಟ್ರಾಟೋಸ್ಫಿಯರ್ ಅಂದರೆ ಇಟ್ ಇಸ್ ದಿ ಸೆಕೆಂಡ್ ಲೇಯರ್ ಆಫ್ ಅಟ್ಮಾಸ್ಫಿಯರ್. ಬಟ್ ಮ್ಯಾನ್ ಮೇಡ್ ಓಜೋನ್ ಎಲ್ಲಿರುತ್ತೆ? ಟ್ರೋಪೋಸ್ಫಿಯರ್. ಮ್ಯಾನ್ ಮೇಡ್ ಅಂದರೆ ಪೊಲ್ಯೂಟೆಂಟ್, ಪೊಲ್ಯೂಟೆಂಟ್ ಓಜೋನು ಟ್ರೋಪೋಸ್ಫಿಯರ್ ಅಲ್ಲಿ ಸಿಗುತ್ತೆ. ಬಟ್ ನ್ಯಾಚುರಲಿ ಅಕ್ಕರಿಂಗ್ ಓಜೋನ್ ಎಲ್ಲಿದೆ? ಸ್ಟ್ರಾಟೋಸ್ಫಿಯರ್ಲ್ಲಿದೆ. ಇಟ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಟಿಂಗ್ ದಿ ಅರ್ತ್ ಫ್ರಮ್ ಹಾರ್ಮ್ಫುಲ್ ಯು ವಿ ರೇಡಿಯೇಷನ್ಸ್. ಹಾರ್ಮ್ಫುಲ್ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ ಸನ್ನಿಂದ ಬರುತ್ತಲ್ಲ, ಸೊ ಅದು ಅರ್ತಿಗೆ ಬರದಲ್ಲೇ ಇರೋ ಹಂಗೆ ಓಜೋನ್ ಲೇಯರು ತಡೆಯುತ್ತೆ. ಓಜೋನ್ ಗ್ಯಾಸ್ ಕಾಸಸ್ ಹೆಲ್ತ್ ಪ್ರಾಬ್ಲಮ್ಸ್ ಅಮಾಂಗ್ ಹ್ಯೂಮನ್ ಬೀಯಿಂಗ್ಸ್. ಸೊ ಓಜೋನ್ ಗ್ಯಾಸ್ ಅನ್ನೋದು ಏನು? ಅದು ನಮಗೆ ಟ್ರೋಪೋಸ್ಫಿಯರಲ್ಲಿ ಆಗಂಥದ್ದು. ಸೊ ಟ್ರೋಪೋಸ್ಫಿಯರಲ್ಲಿ ಓಜೋನ್ ಗ್ಯಾಸ್ ಆಗುತ್ತೆ ಡ್ಯೂ ಟು ಪೊಲ್ಯೂಷನ್, ಆಯಿತಾ? ಬಟ್ ದಟ್ ಇಸ್ ಓಜೋನ್ ಗ್ಯಾಸ್ ಟ್ರೋಪೋಸ್ಫಿಯರಲ್ಲಿ ಆಗಂಥದ್ದು ಇಟ್ ಇಸ್ ವೆರಿ ಬ್ಯಾಡ್ ಫಾರ್ ಹ್ಯೂಮನ್ ಹೆಲ್ತ್, ನಾಟ್ ಓನ್ಲಿ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಆನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಓಕೆ. ಸೊ ಸ್ಟೇಟ್ಮೆಂಟ್ 3 ಇಸ್ ಆಲ್ಸೋ ಕರೆಕ್ಟ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅಥವಾ ಆರ್ ಟ್ರೂ ಅಬೌಟ್ ಓಜೋನ್ ಅಂದರೆ, ಸೊ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಮಾಂಟ್ರಿಯಲ್ ಪ್ರೋಟೋಕಾಲ್ ಇಸ್ ಅ ಲೀಗಲಿ ಬೈಂಡಿಂಗ್ ಟ್ರೀಟಿ ದಟ್ ಡೀಲ್ಸ್ ವಿತ್. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಅದನ್ನು ಸೈನ್ ಮಾಡಿದ್ದು 1987 ಅಲ್ಲಿ. ಸೊ ಓಜೋನ್ ಡಿಪ್ಲೀಷನ್ ತುಂಬಾ ಆಗ್ತಾ ಇತ್ತು ಬಿಕಾಸ್ ಆಫ್ ಕ್ಲೋರೋಫ್ಲೋರೋ ಕಾರ್ಬನ್ಸ್. ಏರ್ ಕಂಡೀಷನರ್ಸು, ರೆಫ್ರಿಜರೆಂಟ್ಸಲ್ಲೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಕ್ಲೋರೋಫ್ಲೋರೋ ಕಾರ್ಬನ್ಸು ಮತ್ತು ಹೈಡ್ರೋಕ್ಲೋರೋಫ್ಲೋರೋ ಕಾರ್ಬನ್ಸ್. ಸೊ ಈ ಕ್ಲೋರಿನ್ ಆಟಮಿಂದ ಓಜೋನ್ ಡಿಪ್ಲೀಷನ್ ಆಗ್ತಿತ್ತು. ಸೊ ಅದನ್ನು ತಡೆಯೋದಕ್ಕೋಸ್ಕರ ಮಾಂಟ್ರಿಯಲ್ ಪ್ರೋಟೋಕಾಲ್ನ 1987 ಅಲ್ಲಿ ಸೈನ್ ಮಾಡಿದ್ರು. ಓಕೆ. ಸೊ ದ ಮಾಂಟ್ರಿಯಲ್ ಪ್ರೋಟೋಕಾಲ್ ಇಟ್ ಡೀಲ್ಸ್ ವಿತ್ ಓಜೋನ್ ಡಿಪ್ಲೀಷನ್. ಕನ್ಸಿಡರ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಆಕ್ಸೈಡ್ಸ್ ಆಫ್ ಸಲ್ಫರ್, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆ್ಯಂಡ್ ಆಕ್ಸೈಡ್ಸ್ ಆಫ್ ಕ್ಲೋರಿನ್, ವಿಚ್ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಅಕ್ಕರೆನ್ಸ್ ಆಫ್ ಆಸಿಡ್ ರೈನ್. ಸೊ ಆಸಿಡ್ ರೈನ್ ಮೇನ್ಲಿ ಆಗೋದು ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್. ಓಕೆ. ಸೊ ಇವೆರಡೂ ರೈನ್ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ? ದೇ ರಿಸಲ್ಟ್ ಇನ್ H2SO4 ಸಲ್ಫ್ಯೂರಿಕ್ ಆ್ಯಸಿಡ್, HNO3 ನೈಟ್ರಿಕ್ ಆ್ಯಸಿಡ್. ಸೊ ಅದು ಆ್ಯಸಿಡ್ ರೂಪದಲ್ಲಿ ರೈನು ಬೀಳುತ್ತೆ. ಸೊ ರೈನ್ ಬಿದ್ದಾಗ ಮಾನ್ಯುಮೆಂಟ್ಸು, ಅನಿಮಲ್ಸು, ಪ್ಲಾಂಟ್ಸು, ಈವನ್ ಹ್ಯೂಮನ್ ಬೀಯಿಂಗ್ಸ್ ಎಲ್ಲರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಮೇನ್ ಕಲ್ಪ್ರಿಟ್ಸ್ ಫಾರ್ ದಿ ಅಕರೆನ್ಸ್ ಆಫ್ ಆಸಿಡ್ ರೈನ್ ಆರ್ SO2, ದಟ್ ಇಸ್ ಸಾರಿ ಆಕ್ಸೈಡ್ಸ್ ಆಫ್ ಸಲ್ಫರ್ ಆ್ಯಂಡ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಇದು ಯೂಶ್ವಲಿ ಆಕ್ಸೈಡ್ಸ್ ಆಫ್ ಸಲ್ಫರ್, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಫಾಸಿಲ್ ಫ್ಯೂಯಲ್ ಬರ್ನಿಂಗಿಂದ ಜಾಸ್ತಿ ಎಮಿಟ್ ಆಗುತ್ತೆ. ಸೊ ಹಾಗಾಗಿ ಇವು ಯೂಶ್ವಲಿ ಇಂಡಸ್ಟ್ರಿಯಲೈಸ್ಡ್ ಸಿಟೀಸಲ್ಲಿ ಅಥವಾ ಎಲ್ಲೆಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಇದೆ, ಬೆಲ್ಟ್ ಇದೆ, ಅಲ್ಲಿ ಯೂಶ್ವಲಿ ಜಾಸ್ತಿ ಆಸಿಡ್ ರೈನ್ ಆಗುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ POP, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್. ದೇ ಹ್ಯಾವ್ ಹೈ ಲಿಪಿಡ್ ಸಾಲ್ಯುಬಿಲಿಟಿ. ಲಿಪಿಡ್ ಅಂದರೆ ಏನು? ಫ್ಯಾಟ್ಸ್ ಅಂತ. ಅಂದರೆ ಫ್ಯಾಟ್ಸಲ್ಲಿ ಚೆನ್ನಾಗಿ ಸಾಲ್ಯುಬಲ್ ಆಗುತ್ತೆ, ಕರಗುತ್ತೆ. ಆ್ಯಂಡ್ ಲೋ ವಾಟರ್ ಸಾಲ್ಯುಬಿಲಿಟಿ. ದೇ ಆರ್ ಕೇಪಬಲ್ ಆಫ್ ಅಂಡರ್ ಗೋಯಿಂಗ್ ಬಯೋ ಅಕ್ಯುಮಲೇಷನ್ ಆ್ಯಂಡ್ ಬಯೋ ಮ್ಯಾಗ್ನಿಫಿಕೇಷನ್. ಡರ್ಟಿ ಡಜನ್ ಪೊಲ್ಯೂಟೆಂಟ್ಸ್ ಆರ್ ಅಸೋಸಿಯೇಟೆಡ್ ವಿತ್ POP. Stockholm Convention is the first global effort with regard to POP. So persistent organic pollutants andre ad ade reeti yav formally pollutant enter agutte atmosphere ge ad ade reeti ulkolutte. So tumba varshagala kalanu ulkonbodu, tingalgal kalanu ulkonbodu. So that is persistent andre hange ulkolo antadu anta. So persistent organic pollutants. So pollutant ond ulkonbeku andre adu yavattu fats alli soluble irbeku, water alli insoluble irbeku. Okay. So yakandre water alli soluble ಆದರೆ ಅದು ಹೊರಟೋಗುತ್ತೆ, ಮಳೆನಲ್ಲಿ ಕೊಚ್ಕೊಂಡು ಹೋಗ್ಬೋದು, ಅಥವಾ ಆರ್ಗ್ಯಾನಿಸಮ್ಸಲ್ಲಿ ಥ್ರೂ ಇನ್ ದ ಫಾರ್ಮ್ ಆಫ್ ಯೂರಿನ್ ಅದು ಸ್ವೆಟ್ಟು ಹೆಂಗಾದರೂ ಆಯಿತು ಪಾಸ್ ಆಗ್ಬೋದು ಬಾಡಿಯಿಂದ. ಬಟ್ ಅದೇ ಫ್ಯಾಟ್ಸಲ್ಲಾದರೆ ಹಾಗೆ ಅದು ಬಾಡಿನಲ್ಲೇ ಇಂಟ್ಯಾಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಯೂಶ್ವಲಿ ಪೊಲ್ಯೂಟೆಂಟ್ಸ್ ಯಾವುದೇ ಬಯೋ ಮ್ಯಾಗ್ನಿಫಿಕೇಷನ್ ಆಗಬೇಕು ಅಂದರೆ ದೇ ಶುಡ್ ಬಿ ಸಾಲ್ಯುಬಲ್ ಇನ್ ಫ್ಯಾಟ್ಸ್ ಆ್ಯಂಡ್ ಇನ್ಸಾಲ್ಯುಬಲ್ ಇನ್ ವಾಟರ್. ಓಕೆ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಹೇಗೆ ಅಟ್ಮಾಸ್ಫಿಯರ್ ಉಳ್ಕೊಳ್ಳುತ್ತೆ? ಉಳ್ಕೊಳ್ಳೋದ್ರಿಂದ ಅದೇನಾಗುತ್ತೆ? ಫುಡ್ ಚೈನಲ್ಲಿ ಪಾಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇ ದೇ ಆರ್ ಕೇಪಬಲ್ ಆಫ್ ಅಂಡರ್ ಗೋಯಿಂಗ್ ಬಯೋ ಅಕ್ಯುಮಲೇಷನ್ ಅಂದರೆ ಫುಡ್ ಚೈನಲ್ಲಿ ಫಸ್ಟ್ ಲೆವೆಲಿಗೆ ಎಂಟರ್ ಆಗುತ್ತೆ, ಆಯಿತಾ, ಫುಡ್ ಚೈನಲ್ಲಿ. ಸೊ ದಿಸ್ ಇಸ್ ಬಯೋ ಅಕ್ಯುಮಲೇಷನ್. ಇಟ್ ಎಂಟರ್ಸ್ ದಿ ಫಸ್ಟ್ ಲೆವೆಲ್ ಇನ್ ದ ಫುಡ್ ಚೈನ್, ದೆನ್
ಫ್ರಮ್ ಇಟ್ ಪಾಸಸ್ ಫ್ರಮ್ ಲೆವೆಲ್ಸ್ ಟು ಲೆವೆಲ್ ದಟ್ ಈಸ್ ಇಟ್ ಮ್ಯಾಗ್ನಿಫೈಸ್ ಕೀಪ್ಸ್ ಆನ್ ಮ್ಯಾಗ್ನಿಫೈಯಿಂಗ್ ಸೊ ದಟ್ ಈಸ್ ಬಯೋ ಮ್ಯಾಗ್ನಿಫಿಕೇಷನ್ ಓಕೆ ಡರ್ಟಿ ಡಜನ್ ಪೊಲ್ಯೂಟೆಂಟ್ ಸೊ ಫಸ್ಟು ಪಿ ಒ ಪೀಸ್ನ ಒಟ್ಟು 12 ಪಿ ಒ ಪೀಸ್ನ ಡಿಫೈನ್ ಮಾಡಿದ್ರು ವರ್ಲ್ಡ್ ಕಮ್ಯುನಿಟಿ ಸೊ ದೇ ಆರ್ ಕಾಲ್ಡ್ ಡರ್ಟಿ ಡಜನ್ಸ್ ಸೊ ಇವತ್ತು ಅರೌಂಡ್ 35+ ಪಿ ಒ ಪೀಸ್ ಆಗಲೇ ಡಿಕ್ಲೇರ್ ಮಾಡಿದ್ದಾರೆ ಸೊ ಫಸ್ಟ್ ಮಾಡಿದಾಗ ಬರೀ 12 ಇತ್ತು ಸೊ ಓಕೆ ಡರ್ಟಿ ಡಜನ್ ಪೊಲ್ಯೂಟೆಂಟ್ಸ್ ಅಂತ ಹೆಸರಿಟ್ರು ಸೊ ಸ್ಟಾಕ್ಹೋಮ್ ಕನ್ವೆನ್ಷನ್ ಏನಿದೆ ಇಟ್ ಡೀಲ್ಸ್ ವಿತ್ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಸೊ ಹಾಗಾಗಿ ಈ 4 ಎಲ್ಲದೂ ಕೂಡ ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ಸ್ ಸೊ ಆಲ್ ದ ಎಬೋ ಆರ್ ಟ್ರೂ